ಶುಭೋದಯ ನಮಸ್ಕಾರ ಸ್ನೇಹಿತರೆ, ಯೋಯೋ ಟಿವಿಗೆ ಸ್ವಾಗತ. ಈ ದಿನದ ರಾಶಿ ಫಲಗಳು ಮೇಷರಾಶಿ. ಕುಟುಂಬಿಕ ಪರಿಸ್ಥಿತಿ ಆಹ್ಲಾದಕರವಾಗಿರುತ್ತೆ. ಉತ್ತಮವಾಗಿರಲು ಬಯಸಿದ್ರೆ ಸ್ವಲ್ಪ ಅಹಂಕಾರವನ್ನ ಮತ್ತು ಆಲಸ್ಯವನ್ನ ಬದಿಗಿಡಬೇಕು. ಧಾರ್ಮಿಕ ಸಮಾರಂಭಗಳಲ್ಲಿ ಹಣದ ಖರ್ಚಿದೆ. ವೃಷಭ ರಾಶಿ, ವಿವಾಹಿತರು ತಮ್ಮ ಜೀವನ ಸಂಗತಿಯಿಂದ ಸಾಕಷ್ಟು ಬೆಂಬಲ ಪಡೆದುಕೊಳ್ಳುತ್ತಾರೆ. ಲಾಭ ಗಳಿಸಲು ಸಹಕಾರಿಯಾದಂತ ದಿನ. ಸಂತೋಷಕ್ಕೆ ಮತ್ತು ಅಲಂಕಾರದ ವಸ್ತುಗಳಿಗೆ ಹಣ ಖರ್ಚಾಗಬಹುದು. ಮಿಥುನ ರಾಶಿ, ತೀರ್ಥಯಾತ್ರಾ ಸ್ಥಳಗಳಿಗೆ ಪ್ರಯಾಣ ಕೈಗೊಳ್ಳಬಹುದು. ಪ್ರಯಾಣಗಳು ಉಪಯುಕ್ತ ಅಂತ ಸಾಬೀತಾಗುತ್ತೆ. ವಿದ್ಯಾರ್ಥಿಗಳಿಗೆ ಮಿಶ್ರ ಫಲದ ದಿನವಾಗಿದೆ. ಕರ್ಕಾಟಕ ರಾಶಿ, ವ್ಯಾಪಾರಸ್ಥರಿಗೆ ಅಸಾಧಾರಣ ಲಾಭದಾಯಕವಂತಹ ದಿನ. ನೀವೆಲ್ಲರೂ ಲೌಕಿಕ ಸುಖಗಳು ಮತ್ತು ಸೌಕರ್ಯಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ಹಣದ ಸುಗಮ ಒಳಹರಿವು ಹಣಕಾಸಿನ ಬಿಕ್ಕಟ್ಟನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ಸಿಂಹರಾಶಿ, ಪ್ರಣಯ ಸಂಬಂಧಗಳಿಗೆ ಇದು ಆಹ್ಲಾದಕರ ದಿನ. ಕೆಲವರು ಈ ಸಂಬಂಧಗಳಿಗೆ ಅಂತ್ಯ ಹಾಡುವ ಸಾಧ್ಯತೆ ಇದೆ. ಹಾಗೆಯೇ ಆರೋಗ್ಯದ ಕಡೆ ಕಾಳಜಿ ವಹಿಸಬೇಕು. ವೈವಾಹಿಕ ಜೀವನದಲ್ಲಿ ಉತ್ತಮವಾದಂತಹ ದಿನವಾಗಿದೆ. ಕನ್ಯಾರಾಶಿ, ದೊಡ್ಡ ವೃತ್ತಿಯಲ್ಲಿ ಈ ದಿನ ನಿಮ್ಮನ್ನು ಹಿರಿಯರು ಬೆಂಬಲಿಸುತ್ತಾರೆ. ವ್ಯಾಪಾರಿಗಳು ಮತ್ತು ಸಂಬಳ ಪಡೆಯುವ ಜನರು ಅಧಿಕೃತ ಪ್ರಯಾಣಗಳನ್ನು ಕೈಗೊಳ್ಳಬೇಕಾಗುತ್ತೆ. ಇನ್ನು ಕೆಲವರಿಗೆ ಸ್ಥಳ ಬದಲಾವಣೆ ಇದೆ, ಉದ್ಯೋಗ ವರ್ಗಾವಣೆ ಇದೆ. ಕೌಟುಂಬಿಕ ಮತ್ತು ವೈವಾಹಿಕ ಜೀವನ ಆಹ್ಲಾದಕರವಾಗಿರುತ್ತೆ. ತುಲಾರಾಶಿ, ಹಿರಿಯ ಅಧಿಕಾರಿಗಳೊಂದಿಗೆ ಸಾಮರಸ್ಯ ಕಾಪಾಡಿಕೊಳ್ಳಬೇಕು. ಹಣ ಸಂಬಂಧಿತ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಹೊಸ ಆದಾಯದ ಮೂಲಗಳು ಗೋಚರವಾಗುತ್ತವೆ. ವೃಶ್ಚಿಕ ರಾಶಿ, ವಿಷಯಗಳು ಉತ್ತಮವಾಗಿವೆ, ಆದರೆ ನಿಮಗೆ ಬಿಪಿ ಸಮಸ್ಯೆಗಳು ಮತ್ತು ಸ್ನಾಯು ಸಮಸ್ಯೆಗಳು ಇದ್ರೆ ಎಚ್ಚರಿಕೆಯಿಂದ ಇರಿ. ಪ್ರಣಯ ವ್ಯವಹಾರಗಳಲ್ಲಿ ಏರಿಳಿತ ಇದೆ. ಅತಿಯಾದ ಕೋಪ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ. ಧನುರಾಶಿ, ಧನುರಾಶಿಯ ವ್ಯಾಪಾರಿಗಳಿಗೆ ಲಾಭ ಗಳಿಸುವ ದಿನ. ಕಳೆದ ಕೆಲವು ದಿನಗಳಿಂದ ವ್ಯಾಪಾರ ವಿಸ್ತರಣೆ ಕೆಲವು ಅತ್ಯುತ್ತಮ ಹಠಾತ್ ಅವಕಾಶಗಳನ್ನ ಇಂದು ತರುತ್ತವೆ. ಹೊಸ ಯೋಜನೆ ಅದನ್ನ ಸೇರಿಸಿಕೊಳ್ಳಬಹುದು. ಮಕರ ರಾಶಿ, ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿ ವಹಿಸಿ. ಗಂಭೀರ ಸಮಸ್ಯೆಗಳು ಉಂಟು ಮಾಡಬಹುದು. ವಾಹನ ಖರೀದಿ ಆಗುತ್ತೆ. ಅನಿರೀಕ್ಷಿತ ವಿತ್ತೀಯ ಲಾಭವಾದಂತಹ ದಿನ. ಹಣಕಾಸಿನ ಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ. ಇನ್ನು ಕುಂಭರಾಶಿ, ಉತ್ತಮವಾಗಿ ಕಾರ್ಯನಿರ್ವಹಿಸುವಂತ ದಿನ. ಕೆಲವು ವಿದ್ಯಾರ್ಥಿಗಳು ಈ ದಿನ ಉತ್ತಮವಾದಂತಹ ಪ್ರಯತ್ನಗಳನ್ನು ಮಾಡುತ್ತಾರೆ. ಕುಟುಂಬ ಸದಸ್ಯರೊಂದಿಗೆ ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಇನ್ನು ಕೊನೆಯದಾಗಿ ಮೀನರಾಶಿ, ನಿಮ್ಮ ಪ್ರಭಾವವು ಕೆಲಸದ ಸ್ಥಳದಲ್ಲಿ ಅನೇಕ ಪಟ್ಟು ಹೆಚ್ಚಾಗುತ್ತೆ. ನಿಮ್ಮಲ್ಲಿ ಕೆಲವರು ನಿವಾಸ ಮತ್ತು ಕಚೇರಿಯನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಸಲಹೆಗಾರರ ಆಲೋಚನೆಗಳನ್ನು ನೀವು ಕಾರ್ಯಗತಗೊಳಿಸಿಕೊಳ್ಳುತ್ತೀರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.